ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಾದ್ಮೇಲೆ ಏನೆಲ್ಲ ಅನಾನುಕೂಲಗಳು ಈ ಸಮಾಜದಲ್ಲಿ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥ ವಿಚಾರವಾಗಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಪ್ರತಿದಿನವೂ ಕೂಡ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ. ಇವತ್ತು ಕೂಡ ಇಂತಹದ್ದೊಂದು ಸೋಷಿಯಲ್ ಮೀಡಿಯಾಗಾಗಿ ಏನು ಹುಡುಗಿಯ ಸ್ಟೇಟಸ್ ವಿಚಾರಕ್ಕೆ ಹುಡುಗ ಹೋಗಿ ಹುಡುಗಿ ಮನೆಯಲ್ಲಿ ಗಲಾಟೆ ಮಾಡಿರುವಂಥ ವಿಚಾರ, ನಿಜಕ್ಕೂ ಕೂಡ ಇದು ದುರ್ದೈವದ ಸಂಗತಿ, ದುರಂತ ಅಂತಲೇ ಹೇಳ್ಬೋದು. ಈ ಒಂದು ಸಮಾಜದ ವ್ಯವಸ್ಥೆ ನೋಡ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಆಗ್ತಾ ಇದೆ. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ ಏಕಾಏಕಿ ನಾಲ್ಕು ಮನೆಗಳ ಮೇಲಿನ ದಾಳಿಯ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈಗ ಏನ್ ನಾಲ್ಕು ಮನೆ ಮೇಲೆ ದಾಳಿ ಆಗಿರುತ್ತೆ, ಪ್ರಕರಣ ದಾಖಲಾಗಿರುತ್ತೆ, ಇದಕ್ಕೆ ಟ್ವಿಸ್ಟ್ ಹುಡುಗಿಯ ಸ್ಟೇಟಸ್ ವಿಚಾರಕ್ಕೆ ಗ್ರಾಮದ ಹುಡುಗರ ಮಧ್ಯೆ ಗಲಾಟೆ ಆಗಿರುವಂತದ್ದು. ನೋಡಿ ಎಷ್ಟು ಮಟ್ಟಿಗೆ ಲವ್ ಅನ್ನುವಂಥದ್ದು ಯಾವ್ಯಾವ ಮಟ್ಟಕ್ಕೆ ಯಾವ್ಯಾವ ವಿಚಾರಕ್ಕೆ ಸ್ವರೂಪ ಪಡಿತಾ ಇದೆ ಅಂತ ಗೊತ್ತಾಗುತ್ತೆ. ಬೆಳಗಾವಿ ಜಿಲ್ಲೆಯ ನಾವಾಗಿ ಗ್ರಾಮದಲ್ಲಿ ನಾಲ್ಕು ಮನೆಗಳ ಮೇಲೆ ದಾಳಿ ವಿಚಾರ ನಡೆದಿರುವಂತದ್ದು. ಬೆಳಗಾವಿ ಜಿಲ್ಲೆಯ ನಾವಾಗಿ ಹಾಗೂ ಬಾದರವಾಡಿ ಗ್ರಾಮದ ಯುವಕರು ಈ ಕೆಲಸವನ್ನ ಮಾಡಿರುವಂತದ್ದು. ಗ್ರಾಮದ ಹಿರಿಯರ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಿಡಿಗೇಡಿಗಳಿಂದ ಕೃತ್ಯ. ಹಿರಿಯರ ಮನೆ ಟಾರ್ಗೆಟ್ ಆಗಲು ಕಾರಣವಾಯಿತ ತ್ರಿಕೋನ ಪ್ರೇಮ ಪ್ರಕರಣ. ಹುಡುಗಿಯೊಬ್ಬಳನ್ನ ಪ್ರೀತಿಸುತ್ತಿದ್ದ ಗ್ರಾಮದ ಹುಡುಗರು, ಓಹೋ, ಹುಡುಗಿಯ ಸ್ಟೇಟಸ್ ವಿಚಾರಕ್ಕೆ ಗ್ರಾಮದ ಹುಡುಗರ ಮಧ್ಯೆ ಗಲಾಟೆ ಆಗಿರುವಂತದ್ದು. ಇನ್ನು ಏನೇನು ನ್ಯೂಸ್ ಓದ್ಬೇಕೋ ನಾವು. ಈ ಮುಂಚೆ ಯುವಕರನ್ನ ಕೂರಿಸಿ ಬುದ್ಧಿವಾದ ಹೇಳಿದ್ರಂತೆ ಆ ಗ್ರಾಮದ ಹಿರಿಯರು, ನಾವಾಗಿ ಗ್ರಾಮ ಅದು. ಇದರಿಂದ ಸಿಟ್ಟಿಗೆದ್ದ ಬಾದರವಾಡಿಯ 30ಕ್ಕೂ ಅಧಿಕ ಯುವಕರಿಂದ ಅಟ್ಟಹಾಸ. ಗ್ರಾಮದ ಹಿರಿಯರ ಮನೆಗಳನ್ನೇ ಧ್ವಂಸ ಮಾಡಲು ಈ ಯುವಕರು ಮುಂದಾಗಿದ್ದಾರೆ. ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಪಾಪ. ಹುಡುಗಿಗಾಗಿ ಮನೆ ಮುಂದೆ ನಿಲ್ಲಿಸಿದ್ದ ವಾಹನ ಬೈಕ್ ಪುಡಿ ಪುಡಿ ಮಾಡಿದ ಕಿಡಿಗೇಡಿಗಳು. ಎಲ್ಲರಿಗೂ ತಲೆಕೆಟ್ಟು ಹೋಗಿತ್ತು ಈ ಪ್ರಕರಣ. ಯಾಕೆ ಈ ರೀತಿ ಆಗೋಯ್ತಲ್ಲ, ಸತತವಾಗಿ ನಾಲ್ಕು ಮನೆಗಳ ಮೇಲೆ ದಾಳಿ ನಡೀತಲ್ಲ ಅಂತ ಪೊಲೀಸ್ನವ್ರು ತನಿಖೆ ಮಾಡಿದ್ರೆ ಇವರೇನು ದೊಡ್ಡ ದೊಡ್ಡ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿಲ್ಲ, ಒಂದು ಹುಡುಗಿಯ ಸ್ಟೇಟಸ್ಗಾಗಿ ಯುವಕರು ಈ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ತನಿಖೆಯಿಂದ ಬೆಳಕಿಗೆ ಬಂದಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಪುಡಿಪುಡಿ ಮಾಡಿದ್ದಾರೆ ಅಂದರೆ ಅಬ್ಬಬ್ಬಬ್ಬಬ್ಬ, ಒಂದು ಹುಡುಗಿಗಾಗಿ ಆ ಹುಡುಗಿಯ ಸ್ಟೇಟಸ್ಗಾಗಿ ಇಷ್ಟೆಲ್ಲ ಮಾಡ್ತೀರಾ? ನಿಮ್ಮ ಪೌರುಷವನ್ನ ದೇಶಕ್ಕಾಗಿ ತೋರಿಸ್ರಿ, ಸಮಾಜದ ಒಳಿತಿಗಾಗಿ ತೋರಿಸ್ರಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ನಮ್ಮ ವರದಿಗಾರರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನಿದೆ ಅಪ್ಡೇಟ್, ಇದು ಏನು ಪ್ರಕರಣ ಇದೆ, ಇದಾದ್ಮೇಲೆ ಇದಕ್ಕೆ ಟ್ವಿಸ್ಟ್ ಸಿಕ್ಕಿದ್ದಾದ್ರೂ ಹೇಗೆ? ಇದು ಪ್ರೀತಿ ಪ್ರೇಮಕ್ಕೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಾದೇವ ಕಂಬ್ಳೆ ಅವರೇ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಬಹುತೇಕ ನೆಟ್ವರ್ಕ್ ಸಿಕ್ಕಿಲ್ಲ ಅನ್ಸುತ್ತೆ, ಮತ್ತೊಮ್ಮೆ ಸಂಪರ್ಕಿಸ್ತೀವಿ. ಅದನ್ನೇ ಹೇಳ್ತಾ ಇದ್ದೆ, ಈ ಪೌರುಷವನ್ನ ಈ ಶಕ್ತಿಯನ್ನು ನೀವು ದೇಶಕ್ಕಾಗಿ ತೋರಿಸಿ, ಹುಡುಗಿಯ ಸ್ಟೇಟಸ್ಗಾಗಿ ಆಗಲಿ ಪ್ರೀತಿಗಾಗಿ ಅಲ್ಲ ಅನ್ನುವಂಥದ್ದು. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ವರದಿಗಾರ ಮಾದೇವ್ ಅವರು. ಎಸ್ ಮಾದೇವ್, ಕೇಳಿಸ್ತಾ ಇದೆಯಾ? ಎಸ್, ನಾನು ಹೇಳ್ತಾ ಇದ್ದೆ ಗ್ರಾಮದ ಹಿರಿಯರ ಮನೆಗಳನ್ನು ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ ಅಂದರೆ ಈ ಪ್ರಕರಣ ಭಾಳ ದೊಡ್ಡ ಪ್ರಕರಣ ಆಗಿ ಕಾಣಿಸ್ಕೊಂಡಿತ್ತು. ಆದರೆ ಇಂಥ ಸಿಲ್ಲಿ ಮ್ಯಾಟ್ರು ಅಂತ ಗೊತ್ತಿರಲಿಲ್ಲ ಪಾಪ ಪೊಲೀಸ್ನವ್ರಿಗೆ. ಈ ತನಿಖೆ ಆದಮೇಲೆ ಒಂದು ಹುಡುಗಿಗಾಗಿ ಆ ಹುಡುಗಿಯ ಸ್ಟೇಟಸ್ಗಾಗಿ ಈ ರೀತಿ ಮಾಡಿದ್ದಾರೆ ಅಂದರೆ ಸಮಾಜ ಯಾವ ರೀತಿಯಾಗಿ ಎತ್ತ ಸಾಕ್ತಾ ಇದೆ ಅನ್ನುವಂಥದ್ದು ಬಹಳ ಗಂಭೀರವಾದಂಥ ವಿಚಾರ. ಒಂದು ಸ್ಟೇಟಸ್ ಈ ರೀತಿಯಾಗೆಲ್ಲ ಮಾಡುತ್ತೆ ಅಂದರೆ ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಅಂದರೆ ಭವಿಷ್ಯಕ್ಕೆ ಕೊಳ್ಳಿ ಇಡುವಂಥ ಕೆಲಸ ಮಾಡ್ತಾ ಇದೆ, ಯುವಕರ ಭವಿಷ್ಯಕ್ಕೆ ಕೊಳ್ಳಿ ಇಡುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಎಸ್, ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ವರದಿಗಾರ ಮಾದೇವ್ ಅವರು. ಎಸ್ ಮಾದೇವ್, ಈ ಪ್ರಕರಣ ಬಗ್ಗೆ ಮಾತನಾಡೋದಾದ್ರೆ ಗಜೇಂದ್ರ, ಏನಿದು ಒಂದು ಪ್ರೀತಿ ಪ್ರೇಮಕ್ಕೆ ಕಾರಣವಾಗಿರುವಂತದ್ದು, ಬೆಳಗಾವಿ ತಾಲೂಕಿನ ಕರ್ಲೆ ಗ್ರಾಮದ ಹುಡುಗಿ ಅಂತ ಇರುತ್ತಾಳೆ, ಈ ಹುಡುಗಿಯನ್ನ ನಾವಳಿಗೆ ಹಾಗೂ ಬಾದರವಾಡಿ ಗ್ರಾಮದ ಇವರಿಬ್ಬರು ಪ್ರೀತಿ ಮಾಡ್ತಿದ್ರು. ಈ ಪ್ರೀತಿಗೆ ಇವರು ಸ್ಟೇಟಸ್ ನಾನು ಇಡ್ತೀನಿ ನೀನ್ ಇಡ್ತೀನಿ ಅನ್ನುವಂಥದ್ದು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಜಗಳಾಡಿರ್ತಾರೆ. ಇದೇ ಜಗಳ ಕಾರಣಕ್ಕಾಗಿ ಈ ಊರಿನ ಗ್ರಾಮದ ಹಿರಿಯರು ಇವರನ್ನಿಬ್ಬರನ್ನ ಕೂಡಿಸಿಕೊಂಡು ಇವರಿಗೆ ಬುದ್ಧಿವಾದ ಹೇಳಿರ್ತಾರೆ. ಆ ಬುದ್ಧಿವಾದಕ್ಕೆ ತಿರುಗೇಟಾಗಿ ಇವರು ಆ ಹಿರಿಯರ ಮನೆಯ ಮೇಲೆ ರಾತ್ರಿ ಹೋಗಿ ಕಿಡಿಗೆ
ಯಾರು ಅದೇ ಊರಿನ ಹುಡುಗಿನ ಅದು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಹದೇವ್? ಅದೇ ಅದೇ ಊರಿನ ಹುಡುಗಿನ? ಇದು ಬೆಳಗಾವಿ ತಾಲೂಕಿನ ಕರ್ಲೆ ಗ್ರಾಮದ ಒಂದು ಹುಡುಗಿ ಇರ್ತಾಳೆ. ಪಕ್ಕದ ಗ್ರಾಮದ ಆಗಿರುವಂತ ನಾವಳಿಗೆ ಹಾಗೂ ಬಾದರವಾಡಿಯ ಗ್ರಾಮದ ಹುಡುಗರು ಇವರಿಬ್ರು ಏನಿರ್ತಾರೆ, ಒಬ್ಬಳೆನ್ನ ಪ್ರೀತಿ ಮಾಡ್ತಿದ್ರು. ಎಷ್ಟು ಜನ ಹುಡುಗರು ಪ್ರೀತಿ ಮಾಡ್ತಾ ಇದ್ರು? ಇವರಿಬ್ರು ಕೂಡ ಒಬ್ಬಳೆನ್ನ ಪ್ರೀತಿ ಮಾಡ್ತಿದ್ರು, ಅದೇ ಕಾರಣಕ್ಕಾಗಿ ಇವರ ಜಗಳ ಇಡ್ತಾರೆ. ಅದೇ ಜಗಳಕ್ಕಾಗಿ ನಾನು ಸ್ಟೇಟಸ್ ಇಡ್ತೀನಿ ನೀನು ಸ್ಟೇಟಸ್ ಇಡ್ತೀನಿ ಅನ್ನುವಂತ ಒಂದು ಸಾಮಾಜಿಕ ಜಾಲತಾಣಕ್ಕೋಸ್ಕರ ಇವರು ಜಗಳ ಆಡಿರ್ತಾರೆ. ಅದೇ ಜಗಳಕ್ಕೋಸ್ಕರ ಊರಿನ ಗ್ರಾಮದ ಹಿರಿಯರು ಎಲ್ಲರೂ ಸೇರಿಕೊಂಡು ಇವರಿಗೆ ಬುದ್ಧಿವಾದ ಹೇಳಿದ್ದಕ್ಕೆ ಹಿರಿಯರ ಮನೆಗಳ ಮೇಲೆ ಕಲ್ಲನ್ನ ಎಸೆದು ಅವರ ಮನೆಗಳ ಮೇಲೆ ಮನೆಯ ಮುಂದೆ ಕಾರ್ ನಿಲ್ಸಿರ್ತಾರೆ, ಬೈಕ್ ನಿಲ್ಸಿರ್ತಾರೆ, ಇವನ್ನೆಲ್ಲ ಒಡೆದು ಒಂದು ಹಾನಿಯನ್ನ ಮಾಡಿರುವಂತದ್ದು. ಪೊಲೀಸ್ನವ್ರು ಯಾವ ರೀತಿಯ ಕ್ರಮ ತಗೊಂಡಿದ್ದಾರೆ? ಎಫ್ಐಆರ್ ಆಗಿದೆಯಾ ಆ ಯುವಕರ ಮೇಲೆ? ಯಾವುದು ಕೂಡ ಪ್ರಕರಣ ದಾಖಲಾಗಿಲ್ಲ. ಪೊಲೀಸರಿಗೆ ಒಂದು ಕಿವಿ ಮಾತನ್ನ ಇವರು ಹಿರಿಯರ ಆಗಿರ್ತಾರೆ ಅವರೆಲ್ಲ ಹೇಳಿರ್ತಾರೆ ಅವರಿಗೆ, ಆದ್ರೂ ಕೂಡ ಯಾವುದೇ ರೀತಿ ಪ್ರಕರಣ ದಾಖಲಾಗಿರುವುದಿಲ್ಲ. ಇದು ದುರ್ದೈವ. ತಗೊಂಬಂದ ಅವ್ರನ್ನ ಯಾರು ಅವ್ರನ್ನ ವರ್ಕ್ ಮಾಡ್ಬೇಕು ಫಸ್ಟ್ ಅವ್ರ ಕೆಲ್ಸ ನೋಡಿ. ಯುವಕರಿಗೆ ಪುಂಡಾಟ, ಈ ಪುಂಡಾಟ ಯುವಕರು ಇರ್ತಾರಲ್ಲ, ಈ ರೀತಿ ಮಾಡಿದವ್ರಿಗೆ ಸರಿಯಾದಂತ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಇದೆಲ್ಲಾ ತಲ್ಲೂ ಕೂಡ ಇದೇ ರೀತಿಯಾಗಿ ಪ್ರಕರಣಗಳು ದಾಖಲಾಗುತ್ತೆ. ಎಷ್ಟು ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಹದೇವ್. ನೋಡಿ, ಇನ್ನೂ ಕೂಡ ಪೊಲೀಸ್ನವ್ರು ಕ್ರಮ ತಗೊಂಡಿಲ್ವಂತೆ. ನಾನು ಪೊಲೀಸ್ನವ್ರ ತನಿಖೆ ನಂತರ ಇದು ಗೊತ್ತಾಯ್ತು ಅಂತ ಹೇಳ್ತಿದ್ದೀನಿ. ಪೊಲೀಸ್ನವರೇ ಇನ್ನೂ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಯುವಕರನ್ನ ಬಂಧಿಸೋದಾಗ್ಲಿ, ಅವ್ರ ಮೇಲೆ ದೂರನ್ನ ದಾಖಲು ಮಾಡೋದಾಗ್ಲಿ, ಯಾವುದು ಕೂಡ ಕೆಲಸ ಆಗಿಲ್ಲ ಅಂದ್ರೆ ಇದೇ ಪುಂಡಾಟ ಮುಂದುವರಿಯುತ್ತೆ. ಒಂದು ಹುಡುಗಿಗಾಗಿ, ಹುಡುಗಿಯ ಸ್ಟೇಟಸ್ಗಾಗಿ ಇಷ್ಟೆಲ್ಲ ಆಗುತ್ತೆ ಅಂದ್ರೆ ಇದು ನಿಜಕ್ಕೂ ಕೂಡ ಅಭದ್ರತೆ ಸಮಾಜದಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಏಕಾಏಕಿ ನಾಲ್ಕು ಮನೆಗಳ ಮೇಲೆ ಏನು ದಾಳಿ ನಡೆದಿರುತ್ತೆ, ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಒಂದು ಸ್ಟೇಟಸ್ಗಾಗಿ, ಹುಡುಗಿಯ ವಿಚಾರಕ್ಕಾಗಿ ಯುವಕರು ಇಂಥ ದೊಡ್ಡ ಸಾಹಸಕ್ಕೆ ಹಾಕ್ತಾರೆ, ಯುದ್ಧ ಮಾಡ್ತಾರೆ ಅಂದರೆ ಇದು ದೇಶಕ್ಕಾಗಿ ಆಗಲಿ ನಾಡಿಗಾಗಲಿ ಅಲ್ಲ, ಒಂದು ಹುಡುಗಿಗಾಗಿ ಈ ರೀತಿಯಾಗಿ ಯುದ್ಧ ಮಾಡ್ತಾರೆ ಅಂದರೆ ಸಮಾಜದ ವ್ಯವಸ್ಥೆ ಯಾವ ಮಟ್ಟಿಗೆ ಸಾಕ್ತಾ ಇದೆ ಅನ್ನುವಂಥದ್ದು ನೋಡುಗರು ನೋಡಬೇಕಷ್ಟೆ.